ಗೆಟ್ಟು ಬಾ ಕಗ್ಗಂಟಾಗಿದೆಯಲ್ಲ ಯಾಕಂತ, ಏನಾಗಿದೆ? ಕಗ್ಗಂಟಾಗಿದೆಯಲ್ಲ ಅಭ್ಯರ್ಥಿ ಆಯ್ಕೆ ಮಾಡೋಕ ಇಷ್ಟು ಡಿಲೇ ಯಾಕೆ ಆಗತೈತಿ? ಇಲ್ಲ, ಈಗ ಆಯ್ಕೆ ಮಾಡೋದು ಡಿಲೇ ಏನಿಲ್ಲ. ಈಗಾಗಲೇ 7 ಜನರನ್ನ ಆಯ್ಕೆ ಮಾಡಿದೆ, ಹೌದಲ್ಲ? 2013 ವಿಧಾನಸಭೆ ಕ್ಷೇತ್ರದಿಂದ ಸುಮಾರು 76,000 ಮತಗಳಿಂದ ಅಂತರದಿಂದ ನಾನು ಆಯ್ಕೆಯಾಗಿ ಬಂದಿದ್ದೆ. 2013 ಆಯ್ಕೆ ಆದ ನಂತರ 2014 ಲೋಕಸಭಾ ಚುನಾವಣೆ ಬಂದಾಗ ಆವಾಗ ಸಿದ್ದರಾಮಯ್ಯ ಅವರು ಏನು ಹೇಳಿದರು, ಕರೆದು ಈ ಚಿಕ್ಕೋಡಿ ಲೋಕಸಭಾದಿಂದ ನೀನು ಅಭ್ಯರ್ಥಿ ಆಗಲೇಬೇಕು, ಅಭ್ಯರ್ಥಿ ಆಗಲೇಬೇಕು, ನೀ ಅಭ್ಯರ್ಥಿ ಆದರೆ ನೀ ಗೆದ್ದು ಬರ್ತೀಯ ಅಂತ ಹೇಳಿದರು. ಅವರು ಅವ್ರು ಹೇಳಿದಾಗ ಒಂದು ಮಾತು ಹೇಳಿದರು ಅವರು, ಏನಂತಂದರೆ ನೀ ಗೆದ್ದು ಬಂದ್ರೆ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಜಾಗ ಖಾಲಿ ಆಗ್ತೈತಿ, ಅಲ್ಲಿ ನಾವು ಗಣೇಶ ಹುಕ್ಕೇರಿಗೆ ಟಿಕೆಟ್ ಕೊಡ್ತೀವಿ ಮತ್ತು ಮಂತ್ರಿ ಮಾಡ್ತೇವೆ ಅಂತ ಹೇಳಿದರು. ಆದರೆ ಒಂದನ್ನು ಮಾತ್ರ ಅವ್ರು ಒಪ್ಕೊಂಡ್ರು. ಏನು ಮಾಡಿದ್ರು, ಗಣೇಶ ಹುಕ್ಕೇರಿಗೆ ಟಿಕೆಟ್ ಕೊಟ್ಟರು, ಗಣೇಶ ಹುಕ್ಕೇರಿ ಆರಿಸಿ ಬಂದ, ಹೌದಲ್ಲ? ಗಣೇಶ ಹುಕ್ಕೇರಿ ಆರಿಸಿ ಬಂದ. ಈಗ ಮೊನ್ನೆ ನಾ 2022 2019ರಿಂದ 22ರವರೆಗೆ ನಾನು ಖಾಲಿ ಇದ್ದೀನಿ. ಅವಾಗ ಯಾವುದೂ ನನಗೆ ಅಧಿಕಾರ ಇದ್ದಿಲ್ಲ. ಆವಾಗ ನಾನು ಸಾಕಷ್ಟು ಸರಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ವಿಧಾನ ಪರಿಷತ್ ಸದಸ್ಯರೇ ಮಾಡಿರಿ ಅಥವಾ ರಾಜ್ಯಸಭೆ ಸದಸ್ಯರೇ ಮಾಡಂತ ನಾನು ಅವ್ರ ಹತ್ರ ಕೇಳಿಕೊಂಡಾಗ ಅಷ್ಟೊಂದು ರೆಸ್ಪಾನ್ಸ್ ಅವರಿಂದ ನನಗೆ ಬರಲಿಲ್ಲ. ಅದು 2022 ಜುಲೈದಲ್ಲಿ ಶಿಕ್ಷಕರ ಮತಕ್ಷೇತ್ರದಿಂದ ಚುನಾವಣೆ ಘೋಷಣೆ ಆದಮೇಲೆ ನಾನು ಕರ್ನಾಟಕ ರಾಜ್ಯದ ವಿರೋಧಿ ಪಕ್ಷದಾಗಿದ್ದರು ಅವರು, ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ನಾನು ಶಿಕ್ಷಕರ ಮತಕ್ಷೇತ್ರದಿಂದ ನಿಲ್ತೀನಿ, ನನಗೆ ಅವಕಾಶ ಮಾಡಿಕೊಡು ಅಂದಾಗ ಅವಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅವಾಗ ಅವ್ರು ಹೇಳಿದರು ನನ್ನ ಕ್ಷೇತ್ರದಲ್ಲಿ ಬನ್ನೂರಂತ ಶಿಕ್ಷಕರ ಮತಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲು ತಯಾರಾಗಿದ್ದೀನಿ, ಆದ ಆಗ ಕಾರಣಕ್ಕೆ ನನಗೆ ಈಗ ನಿಮ್ಮನ್ನು ನಿಮ್ಮ ಪರವಾಗಿ ನನಗೆ ದಿಲ್ಲಿಗೆ ನಾನು ನಿಮ್ಮ ಹೆಸರನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅಂತ ಏನು ಮಾಡೋದು ಅಂತ ನಾನು ಅವಾಗೇನಂದ್ರೆ ಅವ್ರು ನನಗೆ, ನೀ ಇದರಿಂದ ನಿಲ್ಲು, ಯದ ಈ ಈ ಗ್ರ್ಯಾಜುಯೇಟ್ ಕೌನ್ಸಿಲ್ಸಿಂದ ನೀ ನಿಲ್ಲು, ನಿನಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ನಾನು ಗ್ರ್ಯಾಜುಯೇಟ್ ಕೌನ್ಸಿಲ್ಸಿಂದ ನಿಲ್ಲಂಗಿಲ್ಲ, ನಿಂತರ ನಾ ಶಿಕ್ಷಕರ ಮತಕ್ಷೇತ್ರದಿಂದ ನಾನು ನಿಲ್ತೀನಿ ಅಂತ ಹೇಳಿ. ಇದು ಇದ ಫ್ಯಾಕ್ಟ್. ಆಮೇಲೆ ಸತೀಶ್ ಜಾರಕಿಹೊಳಿ ಹತ್ರ ನಾ ಬನ್ನಿ, ಸತೀಶ್ ಜಾರಕಿಹೊಳಿ ಹತ್ರ ಬಂದು ಸತೀಶ್ ಜಾರಕಿಹೊಳಿಗೆ ನಾ ವಿನಂತಿ ಮಾಡ್ಕೊಂಡು, ಇಲ್ಲ ಈಗಾಗಲೇ ನಾವು ಎಲ್ಲರೂ ಮಾತುಕತೆ ಮಾಡಿಕೊಂಡು ಬನ್ನೂರವರ ಹೆಸರನ್ನು ನಾವು ಈಗಾಗಲೇ ಹೈಕಮಾಂಡಕ್ಕೆ ನಾವು ಕಳಿಸಿದ್ದೀವಿ, ಪ್ರಕಾಶ ಮುಂದೆ ಬೇಕಾದರೆ ವಿಧಾನಸಭೆ ಅಥವಾ ವಿಧಾನಸಭೆಗೆ ಕಾಗವಾಡದಿಂದ ನಿನಗೆ ಅವಾಗ ಮತ್ತೆ ನಾವು ಪ್ರಯತ್ನ ಮಾಡೋಣ, ಗಣೇಶ್ಗೆ ವಿಧಾನ ಸದಲಗಾಟಿಂದ ನಿನಗೆ ನಾವು ಕಾಗವಾಡದಿಂದ ನಾವು ಪ್ರಯತ್ನ ಮಾಡೋ ಅಂತಾಗ ಅಷ್ಟಕ್ಕೆ ನಾನು ಕೈ ಬಿಟ್ಟೀನಿ. ಆದರೆ ಇಲ್ಲಿ ಏನಾಯ್ತಂದ್ರೆ, ಬೆಳಗಾವಿದಾಗ ಒಂದು ಮೀಟಿಂಗ್ ಆಯ್ತು, ಶಿಕ್ಷಕರದೊಂದು ಬೆಳಗಾವಿದಾಗ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ದಾಗ ಏನು ಹೇಳಿದ್ರು, ಯಾವುದೋ ಪರಿಸ್ಥಿತಿ ಒಳಗೆ ಈ ಸಾರಿ ಇದು ಬೆಳಗಾವಿ ಜಿಲ್ಲೆಯಿಂದನೇ ಶಿಕ್ಷಕರ ಮತಕ್ಷೇತ್ರದಿಂದನೇ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು. 3 ಸರಿ ಅಲ್ಲಿ ಬಿಜಾಪುರದಿಂದ ಆಯ್ಕೆ ಬಂದರು, ಅದಕ್ಕೆ ಶಿಕ್ಷಕರ ಕ್ಷೇತ್ರ ಶಿಕ್ಷಕರೇ ನಿಲ್ಲಬೇಕು, ಇಲ್ಲಂದ್ರೆ
ಪ್ರಕಾಶ್ ಹುಕ್ಕೇರಿಯವ್ರಿಗೊಂದು ಮಾತು ಕೇಳೋಣ, ಪ್ರಕಾಶ್ ಹುಕ್ಕೇರಿಯವ್ರು ನಿಂತ್ರ ಅವ್ರನ್ನ ಅಭ್ಯರ್ಥಿ ಮಾಡೋಣ ಅಂತಂದಾಗ ನಾನು ಮತ್ತೆ ತಿರುಗಿ ಡಿ ಕೆ ಶಿವಕುಮಾರ್ ಕಡೆ ಹೋದಾಗ ವಿಶೇಷವಾಗಿ ಇದ್ರಾಗ ಯಾರು ಪ್ರಯತ್ನ ಆಗೈತೆ ಅಂದರೆ ಗಣೇಶ್ ಹುಕ್ಕೇರಿ. ಅವನು ದಿಲ್ಲಿಗೆ ಹೋಗಿ ಅಲ್ಲಿ ಹೈಕಮಾಂಡಿಗೆ ಭೇಟಿಯಾಗಿ ಪ್ರಕಾಶ್ ಹುಕ್ಕೇರಿಗೆ ಶಿಕ್ಷಕರ ಮತ್ತು ಕ್ಷೇತ್ರದಿಂದ ಟಿಕೆಟ್ ಕೊಡು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದ. ಸುರ್ಜೇವಾಲಾಗ ನಂಗೆ ಡಿ ಕೆ ಶಿವಕುಮಾರ್ ಕೇಳಿದ್ರು, ಏನಪ್ಪ ನಿಂದು ಒಂದು ಏನಾರ ಫೈನಲ್ ಹೇಳ, ನಿಂತೇಳ್ರ ಅಂತೇಳು ಅಥವಾ ಇಲ್ಲರ ಅಂತೇಳು, ಈಗ ಒಂದು ಅರ್ಧ ಗಂಟೆ ನಿಂತು ನಾನು ಇಲ್ಲೇ ಇಲ್ಲೇ ಟೈಮ್ ಕೊಡ್ತೀನಿ, ಇಲ್ಲೇ ಹೇಳಿಬಿಡಿ ಏನೆಂದು ವಿಚಾರ ಅಂದರು. ಆಯಿತು ಅರ್ಧ ಗಂಟೆ ಆಯ್ತು ಸರ್, ಈಗ ಹೇಳ್ತೀನಿ ನಾನು ಯಾವುದೋ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡ್ತೀವಿ ಅಂದಾಗ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರಂದ್ರೆ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿ ತಕ್ಷಣ ನನ್ನ ಹೆಸರನ್ನು ಹೈಕಮಾಂಡ್ ಕಳಿಸಿದ್ರು. ನಾನು ಸ್ಪರ್ಧೆ ಮಾಡಿ ಸುಮಾರು 15,000 ಮತಗಳಿಂದ ನಾನು ಗೆದ್ದು ಬಂದೆ. ಮುಂದೇನಾಯಿತು, ಸಿದ್ದರಾಮಯ್ಯ ಅವರ ಸತ್ಕಾರ ಸಮಾರಂಭ ಬೆಳಗಾವಿದಾಗ ಸಿದ್ದರಾಮಯ್ಯ ಅವ್ರ ಸನ್ಮಾನ ಇದ್ದಾಗ ಆ ಸನ್ಮಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹೇಳಿದ್ರು, ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭಾ ಟಿಕೆಟ್ ಅದಾವು, ಒಂದನ್ನು ನಾವು ಹಾಲು ಮತದ ಸಮಾಜದವ್ರಿಗೆ ಟಿಕೆಟ್ ಕೊಡ್ತೀವಿ, ಇನ್ನೊಂದು ಜನರಲ್ ಕೊಡ್ತೀವಿ ಅಂತ ಹೇಳಿದರು. ಸುಮಾರು ಇವತ್ತು ಹಾಲು ಮತದ ಸಮಾಜದ್ದು 300,000 ಮತದಾರ ನಮ್ಮ ಚಿಕ್ಕೋಡಿ ಲೋಕಸಭಾದಾಗ ಅದಾವೆ, 300,000 ಮತದಾರ. ಆ 300,000 ಜನ ನಮ್ಮ ಹಾಲು ಮತದ ಸಮಾಜದವ್ರು ಇದ್ದಾಗ ಅವರು ಘೋಷಣೆ ಮಾಡಿದ್ದು ಅತ್ಯಂತ ಸೂಕ್ತ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ. ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಮನೆಯೂ ಕೂಡ ನಾ ಬೆಂಗಳೂರಿಗೆ ಹೋದಾಗ ರಾಜ್ಯಸಭಾ ಏನಿತ್ತು ಹೋಟಿಂಗ್ಕಿಂತ ಮೊದಲೇ ದಿವಸ ನಾ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ, ಇಲ್ಲ ನೀವು ಯಾವುದೋ ಪರಿಸ್ಥಿತಿಯಲ್ಲಿ ಹಾಲು ಮತದ ಸಮಾಜದವರಿಗೆ ನೀವು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡಿಕೊಡಿವಿ, ಮತ್ತು ನಾನು ಯಾವುದೋ ಪರಿಸ್ಥಿತಿಯೊಳಗೆ ನಾನು ನಾವೆಲ್ಲರೂ ಕೊಡ್ಕೊಂಡು ಪ್ರಯತ್ನ ಮಾಡಿ ಹಾಲು ಮತದ ಸಮಾಜದವ್ರಿಗೆ ಯಾರು ಟಿಕೆಟ್ ಕೊಡ್ತೀವಿ ನಾವು ಆರಿಸ್ತಿರ್ತೇವೆ ಅಂತ ನಾವು ಹೋಗಿ ಹೇಳಿದ್ದೀವಿ ಅವ್ರು ಆ ದಿವಸ ಹೇಳಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು 78 ವಯಸ್ಸು, 77 ಮುಗಿದು 78ನೇ ವರ್ಷ ಇವತ್ತು. ಈ 78 ವರ್ಷದಲ್ಲಿ ಮತ್ತೆ ನಾವು ಚುನಾವಣೆಗೆ ನಿಲ್ಲೋದು ಅಷ್ಟೊಂದು ಸರಿ ಕಾಣೋದಿಲ್ಲ ಅಂತೇಳಿ ವಿಚಾರ ಮಾಡಿ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನೆಲ್ಲ ಕರೆದು ಆ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದಾಗ ಅಲ್ಲಿ ಏನು ವ್ಯಕ್ತ ಆಯ್ತಂದ್ರೆ ಚಿಕ್ಕೋಡಿಗೆ ಹಾಲು ಮತದ ಸಮಾಜದವ್ರು ಟಿಕೆಟ್ ಕೊಡಬೇಕಂತೇಳಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರಾಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಾಗಲಿ ಕಾರ್ಯಕರ್ತರು ಎಲ್ಲ ಕೂಡಿ ಹಾಲು ಮತ ಸಮಾಜದವ್ರು ಕೊಡಬೇಕಂತೇಳಿದರು. ಆ ಹಿನ್ನೆಲೆಯಲ್ಲಿ ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ, ಎಷ್ಟೋ ನನ್ನ ಮೇಲೆ ಆಯ್ಕೆ ಮಾಡಿ ಒತ್ತಡ ಬಂದರೂ ಕೂಡ ನಾನು ನಿಲ್ಲುವುದಿಲ್ಲ. ಈಗಾಗಲೇ ನಾನು ಇದನ್ನು ಈ ವಿಷಯವನ್ನು ನಾನು ಹೇಳಿದ್ದೀನಿ, 2-3 ಸರಿ ನಾನು ವಿಷಯವನ್ನು ಹೇಳಿದ್ದೀನಿ. ನಾ ಏನು ಫುಟ್ಬಾಲ್ ಅಲ್ಲ, ಇದು ಇಲ್ಲಿ ಹೋದ್ರೆ ಅಲ್ಲಿ ಹೋಗೋದು, ಅಲ್ಲಿ ಹೋದ ಮ್ಯಾಗ ಮತ್ತೆ ಇಲ್ಲಿ ಬರೋದು, ಅದಕ್ಕೆ ನಾನು ಇಲ್ಲಂಗಿಲ್ಲ ಅಂತ ಹೇಳಿ. ವಿಷಯ ಏನಾಗ್ತೈತೆ ಅಂದ್ರೆ ಲೋಕಸಭಾ ಮೆಂಬರ್ ಆಯ್ತಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಕುಂಠಿತ ಆಗ್ತೈತೆ. ಪ್ರಕಾಶ್ ಹುಕ್ಕೇರಿಗೆ ಏನು ತಿಳ್ಕೊಂಡಿದ್ದಾರೆ, ಪ್ರಕಾಶ್ ಹುಕ್ಕೇರಿ ಅಂದ್ರೆ ಒಬ್ಬ ಅಭಿವೃದ್ಧಿ ಹರಿಕಾರ ಅಂತ ತಿಳ್ಕೊಂಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಹೋಗಿದ್ದೆ ಅಂದ್ರೆ ಇನ್ನೂ ನಾನು 5 ವರ್ಷ ಇತ್ತು, ಇನ್ನೂ 2 ವರ್ಷ ಮುಗಿದಿಲ್ಲ, ಇನ್ನೂ 4 ಜುಲೈಗೆ 2 ವರ್ಷ ಮುಗಿತೈತಿ, ಇನ್ನೂ 4 ವರ್ಷ ಇತ್ತು. ಒಂದು ವೇಳೆ ನಾ ಇವತ್ತು ತಪ್ಪು ನಿರ್ಣಯ ತಗೊಂಡೆ ಅಂದ್ರೆ 3 ಜಿಲ್ಲೆ ಶಿಕ್ಷಕರು ಬಿಜಾಪುರ ಮತ್ತು ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯ ಶಿಕ್ಷಕರು ನನ್ನ ಮೇಲೆ ಏನೊಂದು ಭರೋಸೆ ಇಟ್ಟಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಆರಿಸಿಕೊಟ್ರೆ ನಮ್ಮ ಸಮಸ್ಯೆ ಬಗ್ಗೆ ಇರ್ತಾವೆ ಅಂತ ಏನು ಒಂದು ವಿಶ್ವಾಸ ಇಟ್ಟಿದ್ದರು. ಆ ವಿಶ್ವಾಸಕ್ಕೆ ನಾವು ದ್ರೋಹ ಬಗ್ಗದಂಗೆ ಆಗ್ತೈತಿ.
ಆ ದೃಷ್ಟಿಯಿಂದ ನಾನು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದಿಂದ ಸ್ಪರ್ಧೆ ಮಾಡಬಹುದಲ್ಲ. ಅವ್ರು ಹೇಳಿರ್ಬೇಕ್ರಿ, ನಿಲಾಮ್ ನಾ ಅಲ್ಲ, ಅವ್ರು ಹೇಳಿರ್ಬೋದು ಪ್ರಕಾಶ್ ಹುಕ್ಕೇರಿ ಗೆದ್ದು ಗೆಲ್ತಾನೆ ಅಂತ ಹೇಳಿರ್ಬೋದು ಅವ್ರು, ಆದ್ರೆ ನಾನು ನಿಲ್ಲಬೇಕಲ್ಲ, ನಾನು ನಿಲ್ಲಕ್ಕ ತಯಾರಾಗಬೇಕಲ್ಲ. ನಾನು ನಿಲ್ಲಂಗಿಲ್ಲ ಮತ್ತು ಗಣೇಶ್ ಹುಕ್ಕೇರಿ ಅವರು ನಾವು ಮಾತಾಡ್ಕೊಂಡಿದ್ದೇವೆ, ಗಣೇಶ್ ಹುಕ್ಕೇರಿನೂ ನಿಲ್ಲಂಗಿಲ್ಲ. ಗಣೇಶ್ ಹುಕ್ಕೇರಿ ಅವ್ರಿಗೆ ನಿಲ್ಲಿಸ್ತಾರೆ, ಅವ್ರು ಗೆದ್ದು ಬಂದ್ಮೇಲೆ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ ಸರ್. ನಮಗಿದಾರು ಮಂತ್ರಿ ಮಾಡೋರಿದ್ರ ಗಣೇಶ್ ಹುಕ್ಕೇರಿ ಆರಿಸಿ ಬಂದಿದ್ದೆ 2014 ಆರಿಸಿ ಅವ್ರಿಗೆ ಮಂತ್ರಿ ಮಾಡ್ಬೋದಾಗಿತ್ತು. ಈಗ ಮೊನ್ನೆ 2024 ಆರಿಸಿ ಬಂದ 78,000 ಮತಗಳಿಂದ ಆರಿಸಿ ಬಂದ, ಅವಾಗ ಮಂತ್ರಿ ಮಾಡ್ಬೋದಾಗಿತ್ತು. ಅವಾಗೂ ಮಂತ್ರಿ ಮಾಡಿಲ್ಲ, ಈಗೂ ಮಂತ್ರಿ ಮಾಡಿಲ್ಲ. ನಾವು ಮಂತ್ರಿ ಮಾಡಂತ ನಾವು ಕೇಳಿಲ್ಲ. ಅವ್ರು ಯಾರು ಹೈಕಮಾಂಡ್ಗೆ ನಾವೇನು ಇದು ಇಟ್ಟಿಲ್ಲ. ಏನು ನಮಗೆ ಮಂತ್ರಿ ಗಣೇಶ್ ಹುಕ್ಕೇರಿಗೆ ಮಂತ್ರಿ ಸ್ಥಾನ ಕೊಡ್ರಿ ಅಥವಾ ಪ್ರಕಾಶ್ ಹುಕ್ಕೇರಿಗೆ ನಾವು ಮಂತ್ರಿ ಸ್ಥಾನ ಪಕ್ಷದ ಕೆಲಸ ಮಾಡ್ಕೊತ ಬಂದೀವಿ. ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದ ನಾವಾಗಲಿ ಜಿಲ್ಲಾ ಉಸ್ತುವಾರಿ ಆಗಲಿ ಮತ್ತು ಏನು 5 ನಾವು ಶಾಸಕರ ಆಯ್ಕೆ ಆಗಿ ಬಂದಿದ್ದೆವು ಒಕ್ಕಟ್ಟಿನಿಂದ. ಲಕ್ಷ್ಮಣ್ ಸವದಿ ಇರ್ಬೋದು, ರಾಜೀವ್ ಕಾಗೆ ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಗಣೇಶ್ ಹುಕ್ಕೇರಿ ಇರ್ಬೋದು, ನಮ್ಮ ನಮ್ಮ ಕುರ್ಚಿ ಎಮ್ಎಲ್ಎ ಮಹೇಶ್ ತಮ್ಮಣ್ಣವ್ರು ಎಲ್ಲರೂ ಕೂಡ್ಕೊಂಡು ನಾವು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಆಯ್ಕೆ ಮಾಡಿಕೊಡ್ತೀವಿ. ಕಾರಣ ಸುಮಾರು 2,00,000 ಮತಗಳಿಂದ ಆರಿಸಿ ಬಂದಾರ, 2,00,000 ಮತಗಳ 5 ಕ್ಷೇತ್ರದೆಲ್ಲ ನಾವು ಕೂಡಿಸಿದ್ರೆ ನಮ್ಮ ಲಕ್ಷ್ಮಣ್ ಸವದಿ 76,000, ಗಣೇಶ್ ಹುಕ್ಕೇರಿ 78,000, ಮಹೇಶ್ ತಮ್ಮಣ್ಣವರ, ರಾಜೀವ್ ಕಾಗೆ ಇದೆಲ್ಲ ಕೂಡ 2,00,000 ಮತಗಳ BJPಗೆ ನಮಗೆ ಅಂತರ ಇದೆ. ಆ ದೃಷ್ಟಿಯಿಂದ ಇವತ್ತು ಯಾರಿಗೂ ಟಿಕೆಟ್ ಕೊಟ್ಟನು ಚಿಕ್ಕೋಡಿ ಲೋಕಸಭಾ ಇದು ಕಾಂಗ್ರೆಸ್ದ ಕೈವಶ ಆಗ್ತೈತಿ. ನಾ ಹೈಕಮಾಂಡಿಗೆ ವಿನಂತಿ ಮಾಡ್ಕೋತೀನಿ, ನಮ್ಮ ಮ್ಯಾಗ ಒತ್ತಾಯ ಮಾಡಬಾರ್ದು. ಈ ವಯಸ್ಸಿಗೆ ನಾಳೆ ತಿರುಗಾಡುವುದಾಗ ಹೆಚ್ಚು ಕಡಿಮೆ ಆದ್ರೆ ಅದು ವಿರೋಧಿ ಪಕ್ಷದವರಿಗೆ ಮತ್ತೆ ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತೈತಿ. ಆ ದೃಷ್ಟಿಯಿಂದ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಕಡೆಯಿಂದ ವಿನಂತಿ ಮಾಡ್ಕೋತೀನಿ, ನಾನು ಯಾವುದೇ ಕಾರಣಕ್ಕೂ ಚಿಕ್ಕೋಡಿ ಲೋಕಸಭಾದಿಂದ ಸ್ಪರ್ಧೆ ಮಾಡೋದಿಲ್ಲ. ಅದ ಹಾಲು ಮತದ ಸಮಾಜ ಐತಲ್ಲ, ಅದು ಜಿಲ್ಲಾ ಉಸ್ತುವಾರಿಗೆ ಬಿಟ್ಟದ್ದು. ಚಿಕ್ಕೋಡಿ ಲೋಕಸಭಾಕ ಹಾಲು ಮತದ ಸಮಾಜದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅವ್ರಿಗೆ ಬಿಟ್ಟು ಕೊಟ್ಟದ್ದು. ಅವರು ಚಿಂಗಳೆ ಅವ್ರಿಗೂ ಕೊಡ್ಬೋದು ಅಥವಾ ಮತ್ತಾರಿಗಾದ್ರೂ ಕೊಡ್ಬೋದು. ಈಗ ಲಕ್ಷ್ಮಣ್ ಚಿಂಗಳಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಒಂದು ಫಾಯ್ದೆ ಐತಿ, ಟೀತೇನಾ? ಅಲ್ಲಿ ನಮ್ಮ ಶಾಸಕರು ಇಲ್ಲ, ಅವ್ನು ಟಿಕೆಟ್ ಕೊಟ್ಟಿತ್ತಂದ್ರೆ ಅಲ್ಲಿ ಫೈಟ್ ಆಗ್ತೈತಿ. ನಾವು ಎಲ್ಲ ವಿಚಾರ ಮಾಡಿದ್ದೀವಿ, ಫೈಟ್ ಆಗ್ತೈತಿ ನಿಪ್ಪಾಣಿ ಕ್ಷೇತ್ರದಾಗ, ಫೈಟ್ ಆಗ್ತೈತಿ ಲೋಕಸಭಾ ಅಭ್ಯರ್ಥಿ ದೂಡಿ ನಮ್ಮ ಅಭ್ಯರ್ಥಿದು ಫೈಟ್ ಆಗ್ತೈತೆ. ಉಳಿದ ಕಡೆ ನಾವು ಅದೇ ವೇಗರಾವ್ ಪಾಟೀಲ್ ಹೆಸರೇ ಹೇಳಿ ಮತ್ತೆ ಕೊಡೋದೇ ಪ್ರಶ್ನೆ ಬರ್ತೈತಿ. ವೇಗರಾವ್ ಪಾಟೀಲ್ ಕೊಡೋ ಪ್ರಶ್ನೆ ಬಂದಿಲ್ಲ, ವೇಗರಾವ್ ಪಾಟೀಲ್ ಅರ್ಜಿನೂ ಕೊಟ್ಟಿಲ್ಲ. ಎಲ್ಲ ಸಮಾಜದ ನಾಯಕ ಡಿಮಾಂಡ್ ಇದ್ದು ನಿಮ್ದು
ಒಂದು ಅವರ ಕೊಟ್ಟ ಮಾತಿನಂತೆ ಗಣೇಶ್ ಗಿರಿ ಮಂತ್ರಿ ಮಾಡ್ಬೇಕಾಗಿತ್ತು, ಮಾಡಲಿಲ್ಲ. ಎರಡನೇದು ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ಅಂತೇಳಿ ಎರಡು ಸಲ ನಿಮ್ಮ